ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮಲೆನಾಡ ಮಂದಿ ಮಿಂದೆದ್ದಿದ್ದಾರೆ. ಹೋಳಿ ಸಂಭ್ರಮ ಶಿವಮೊಗ್ಗ ನಗರದ ಹೃದಯ ಭಾಗವಾದ ಗೋಪಿ ವೃತ್ತದಲ್ಲಿ ಮನೆ ಮಾಡಿತು. ಸಣ್ಣವರಿಂದ ಹಿಡಿದು ವಯಸ್ಕರರು ಕೂಡ ಬಣ್ಣ ಎರಚಿ ಸಂಭ್ರಮಿಸಿದ್ರು. ಹಾಗಾದ್ರೆ ಅಲ್ಲಿನ ಸಂಭ್ರಮವನ್ನ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ ಸಾಗರ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಇದ್ದೀವಿ. ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಇಲ್ಲಿ ಹೋಳಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಬಣ್ಣವನ್ನ ನೀವು ನೋಡಬಹುದು. ಹಾಗೆ ರೈನ್ ಡಾನ್ಸ್ ಅನ್ನ ಕೂಡ ಏರ್ಪಡಿಸಿದ್ದಾರೆ. ನೀರಿನ ಅಭಾವ ಇದ್ರೂ ಕೂಡ ಇಲ್ಲಿನ ಜನರನ್ನ, ನಮ್ಮ ಶಿವಮೊಗ್ಗದ ಜನರನ್ನ ಖುಷಿ ಪಡಿಸೋಕ್ಕೋಸ್ಕರ, ಸಂತೃಪ್ತಿ ಪಡಿಸೋಕ್ಕೋಸ್ಕರ ಆದಷ್ಟು ಕೈಲಾದಷ್ಟು ವಾಟರ್ ಡಾನ್ಸ್ ನ, ರೈನ್ ಡಾನ್ಸ್ ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಹಾಡುಗಳು, ಅದರ ಜೊತೆಗೆ ಇದು ಹಿಂದುವಿನ ಸಾಂಪ್ರದಾಯಿಕ ಹಬ್ಬವಾಗಿರುವಂತಹ ಹಿನ್ನೆಲೆಯಲ್ಲಿ ಹೋಳಿ ಹುಣ್ಣಿಮೆಯ ಮರುದಿಸ ನಮ್ಮ ಶಿವಮೊಗ್ಗದಲ್ಲಿ ದುರ್ಗಿಗುಡಿಯ ದುರ್ಗಮ್ಮ ದೇವಸ್ಥಾನದ ತೇರನ್ನ ಎಳೆದ ನಂತರದ ಮಾರನೇ ದಿವಸದಲ್ಲಿ ಈ ಒಂದು ಹೋಳಿ ಹಬ್ಬವನ್ನ ನಮ್ಮ ಶಿವಮೊಗ್ಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ. ಆ ಹಿನ್ನೆಲೆಯಲ್ಲಿ ಗೋಪಿ ವೃತ್ತದಲ್ಲಿ ಇಂದು ಹೋಳಿ ಹಬ್ಬದ ಸಂಭ್ರಮಾಚರಣೆಯನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಹೋಳಿಯನ್ನ ಆಡ್ತಾ ಇದ್ದಾರೆ. ಬಣ್ಣದಲ್ಲಿ ಎಲ್ಲರೂ ಮೈ ಹೇಳ್ತಾ ಇದ್ದಾರೆ, ಮೈ ಮರೆತು ಕುಣಿತಾ ಇದ್ದಾರೆ. ರೈನ್ ಡಾನ್ಸ್ ಅಲ್ಲಿ ಮೈ ಮಿಂದು ನಣಿತಾ ಇದ್ದಾರೆ. ಹಾಗೆ ನೀವು ನೋಡಬಹುದು ಹಾಡುಗಳು, ನಾನ್ ಸ್ಟಾಪ್ ಸಾಂಗ್ಸ್ ಗಳು. ಆ ಸಾಂಗ್ಸ್ ಗಳಿಗೆ ತಕ್ಕ ಹಾಗೆ ಸ್ಟೆಪ್ಸ್ ಗಳನ್ನ ಹಾಕೊಳ್ತಾ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ, ಈ ಭಾಗದಲ್ಲಿ ಮಕ್ಕಳಿಗೆ ಸಪರೇಟು, ಮಹಿಳೆಯರಿಗೆ ಸಪರೇಟು, ಹಾಗೆ ಪುರುಷರಿಗೆ ಸಪರೇಟ್ ಆದಂತಹ ಒಂದು ಸೆಕ್ಷನ್ ಗಳನ್ನ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳಿಂದ, ಹಾಗೆ ಪೊಲೀಸ್ ಬಿಗಿ ಬಂದೋಬಸ್ತ್ನ ಹಿನ್ನೆಲೆಯಲ್ಲಿ ಈ ಒಂದು ಶಿವಮೊಗ್ಗದ ಹೋಳಿ ಸಂಭ್ರಮಾಚರಣೆ ನಡೀತಾ ಇದೆ. ಇಲ್ಲಿ ಪರಸ್ಪರ ಎಲ್ಲರೂ ಬಣ್ಣವನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ದ್ವೇಷ ಇದ್ರೂ ಕೂಡ ಆ ದ್ವೇಷವನ್ನ ಮರೆತು ಬಣ್ಣವನ್ನ ಪರಸ್ಪರ ಹಚ್ಕೊಳ್ಳೋದ್ರ ಮುಖಾಂತರ ಒಂದು ಸ್ನೇಹವನ್ನ ಮೆರೀತಾರೆ. ಈ ಮೂಲಕ ಹೋಳಿ ಹಬ್ಬ ನಮ್ಮ ಶಿವಮೊಗ್ಗದಲ್ಲಿ ರಂಗೇರಿದೆ. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಒಬ್ಬರಿಗೊಬ್ರು ಹೋಳಿಯನ್ನ ಎರಚಿ ಆಟ ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.